ಏನ್ ಭರವಟ್ಟಿ ಪ್ರಾಧಿಕಾರ ರಚಿಸಿಕೊಂಡು ಈಗಾಗಲೇ ಅನುಮತಿ ಹೊರಡಿಸ್ಬಿಟ್ಟಿದ್ದಾರೆ. ದಯವಿಟ್ಟು ಯಡಿಯೂರಪ್ಪನವರೇ, ಕನ್ನಡಿಗರ ಬಗ್ಗೆ ಅಪಾರವಾದ ನಂಬಿಕೆ ನಿಮಗೆ. ಜನ ಈಗಾಗಲೇ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಪಾಠ ಕಲಿಸ್ತಾರೆ. ಹಲವಾರು ನಾಯಕರಿದ್ದಾರೆ, ಅವರೆಲ್ಲ ಇವತ್ತು ಮಾತಾಡ್ತಾರೆ. ಲಿಂಗರಾಜ್ ಅವರು ಮಾತಾಡ್ಬೇಕಂತ ಈ ಸಂದರ್ಭಕ್ಕೆ ದಯಮಾಡಿ ಎಲ್ಲರೂ ಕೂಡ ಸ್ವಲ್ಪ ಅಂತರವನ್ನ ಕಾಪಾಡ್ಕೊಳ್ಳುವಂತ ಕೆಲಸ ನಾವು ಮಾಡೋಣಕ್ಕಾಗಿ ಹೋರಾಟ ಒಬ್ಬ ಉಗ್ರಗಾಮಿಗಳನ್ನ ಬಂಧಿಸ್ತಕ್ಕಂತ ರೀತಿ ಪೊಲೀಸ್ ಇಲಾಖೆ ನಡ್ಕೋತಾ ಇದೆ. ದಯವಿಟ್ಟು ಈ ಒಂದು ಘಟನೆಯನ್ನ ನಾವು ಖಂಡಿಸ್ತೇವೆ. ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಿಜವಾಗ್ಲೂ ಕೂಡ ಇದೀವೋ ಇಲ್ಲವೋ ಅನ್ನೋ ಒಂದು ಕಾಳಜಿ ಇವತ್ತು ನಿಜವಾಗ್ಲೂ ಕೂಡ ನಮ್ಮನ್ನ ಕಾಡ್ತಾ ಇದೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಮಾನವನು ಕೂಡ ಸಂವಿಧಾನದ ಹಕ್ಕುಗಳ ಮೂಲಕ ಪ್ರತಿಯೊಬ್ಬರು ಕೂಡ ಅವನದೇ ಆದಂತಹ ಹಕ್ಕುಗಳನ್ನು ಪ್ರಸ್ತಾಪನೆ ಮಾಡಿಕೊಂಡು ಹೋರಾಟ ಮಾಡುವಂತ ಅಧಿಕಾರ ಕೊಟ್ಟಿರ್ಬೇಕಾದ್ರೆ ಸಂವಿಧಾನ. ಆದ್ರೆ ಇಲ್ಲಿರ್ತಕ್ಕಂತ ಜನಪ್ರತಿನಿಧಿಗಳು ಹಂತ ಹಂತವಾಗಿ ಹೋರಾಟಗಾರರನ್ನ ಮಟ್ಟ ಹಾಕುವ ಸಲುವಾಗಿ ರಾತ್ರೋರಾತ್ರಿ ಯಾರಿಗೂ ಕೂಡ ಗೊತ್ತಿಲ್ಲದ ಹಾಗೆ ನಮ್ಮ ಕಾರ್ಯಕರ್ತರನ್ನ ಹಾಗೆ ನಮ್ಮ ಒಕ್ಕೂಟದ ಚಲಪತಿಯವರಾದಂತ ಅಧ್ಯಕ್ಷರನ್ನ ರಾತ್ರೋರಾತ್ರಿ ಬಂಚುವಂತ ಕೆಲಸ ಮಾಡಿದೆ ಅಂದ್ರೆ ನಿಜವಾಗ್ಲೂ ಕೂಡ ನಮ್ಗೆ ಬೇಸರ ಆಗ್ತದೆ. ನಾವು ಯಾತಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ಸೋಣ, ನವೆಂಬರ್ 1ರಂದು ನಾವೆಲ್ಲರೂ ಕೂಡ ಕನ್ನಡಿಗರು ಶಾಂತಿಯುತವಾಗಿ ನಾವು ಧ್ವಜ ಹಾರಿಸ್ತಾ ಇದ್ದು, ಆದ್ರೆ ಇವತ್ತು ಏನ್ ಮಾಡಿದಿರ ಅಂದ್ರೆ ನವೆಂಬರ್ 1ನೇ ತಾರೀಕು ನೀವು ಕನ್ನಡ ಧ್ವಜ ಹಾರಿಸಬಾರ್ದು ಅಂತ ಹೇಳಿ ಸುತ್ತಲ ಆದೇಶ ಮಾಡಿಸ್ತಾರೆ ಅಂದ್ರೆ ಇದೇ ಸಿಟಿ ರವಿ ಅವರು ನಿಜವಾಗ್ಲೂ ಕೂಡ ಅವರೆಲ್ಲ ನಮ್ ಕನ್ನಡಿಗರ ಅಥವಾ ಕನ್ನಡ ವಿರೋಧಿಗಳ ಅನ್ನೋದನ್ನ ನಾವೆಲ್ಲರೂ ಕೂಡ ಜಾಗೃತಿ ಹೊಂದಬೇಕು. ಪ್ರತಿಯೊಬ್ಬ ಕನ್ನಡಿಗರು ಅದನ್ನ ಕ್ರಮೇಣ ಹಂತ ಹಂತವಾಗಿ ನೀವೆಲ್ಲರೂ ಕನ್ನಡ 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 ಕನ
ರಾಜ್ಯ ಸರ್ಕಾರಕ್ಕೆ ಅಧಿಕಾರ 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 ಡಿಸೆಂಬರ್ 5 ಡಿಸೆಂಬರ್ 5 ಹಿಂದೆ ಬಾ ಅಧಿಕಾರ